ನಾನು ಇನ್ನೊಂದ್ಸಲಿ ಅನಲೈಸ್ ಮಾಡಿಸ್ತೀನಿ. ಅನಲೈಸ್ ಮಾಡಿಸಿದಾಗ ಇವ್ರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಅದನ್ನೇ ಕೊಟ್ಟರೆ ನೀವು ಯಾವುದೂ ಕೂಡ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಇದು ಇನ್ನೊಂದು 2-3 ತಿಂಗಳು ಇರುತ್ತೆ, ಯಾರು ಕೂಡ ಭಯ ಬೀಳುವಂಥದ್ದು ಏನೂ ಇಲ್ಲ. ನಾನೆಲ್ಲ ರೀತಿಯಲ್ಲಿ ಮಾತಾಡಿದ್ದೀನಿ, ಡಿ ಸಿ ಅವರು ಮತ್ತು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಆಫೀಸರ್ಸು ಅದರ ಬಗ್ಗೆ ಭಾಳ ಗಮನ ಇಟ್ಟಿದ್ದಾರೆ. ಯಾರು ಕೂಡ ಆತಂಕ ಪಟ್ಕೊಳ್ಳೋದು ಬೇಡ, ಯಾರು ಭಯನೂ ಬೀಳೋದು. ಕೆಲವು ಸಲ ರೆಕಾರ್ಡ್ ಆಗಿದೆ, ಕೆಲವು ಸಲ ರೆಕಾರ್ಡ್ ಆಗಿಲ್ಲ, ಅಲ್ಲೂ 4-5 ತಿಂಗಳಾಗಿದೆ ಸರ್. ಆಮೇಲೆ ನೀವು ಝೋನ್ಸ್ ಮಾಡ್ತೀರಲ್ಲ, ಇದು ಸೇಫ್ ಝೋನ್ 2 ಅಲ್ಲಿ ಬರುತ್ತೆ, ಇದು ಸೇಫ್ ಝೋನ್ ಅರ್ತ್ ಕ್ವೇಕ್ ಆಗದೇ ಇಲ್ಲ ಆ ತರದ ಝೋನ್ ನಾವಿರೋದು. ಸರ್ ಸೇಸ್ಮಿಕ್ ಝೋನ್ 2, 3, 4, 5 ಸರ್, ಮಿನಿಮಮ್ ಇರೋದು 2 ಸರ್. ನಾವು ಬರೀ ಇರೋದು 2ರಲ್ಲಿ, ಅದನ್ನೇ ಹೇಳಿದೀನಿ ಲಾಸ್ಟ್ ಟೈಮ್ ಬಂದಾಗೂ ಹೇಳಿದೆ ಸರ್. ಕರ್ನಾಟಕದಲ್ಲೇ ಬೇರೆ ಬೇರೆ ಕಡೆ ಆಗಿದೆ, ಕಲಬುರಗಿಯಲ್ಲಾಗಿದೆ, ಬೀದರ್ ಅಲ್ಲಾಗಿದೆ, ವಿಜಯಪುರ ಅಲ್ಲಾಗಿದೆ, ಚಿಕ್ಕಬಳ್ಳಾಪುರ, ನಾಟ್ ಓನ್ಲಿ ಇನ್ ಸ್ಟೇಟ್ ನಮಗೆ ಚಿಂತಾಮಣಿನ ಲಾಸ್ಟ್. ಇನ್ನು ಕೆಲವ್ರಿಗೆ ಏನಾಗಿದೆ, ಇಲ್ಲಿ ಸುತ್ತಮುತ್ತಲು ಕೆಲವು ಕ್ರಷರ್ಸ್ ಇದೆ, ಅದರಿಂದ ಏನಾದ್ರೂ ಆಗ್ತಾ ಇದೆಯಾ ಅನ್ನುವಂತ ಅನುಮಾನ. ಆಮೇಲೆ ನಮ್ಮ ವಿರೋಧ ಪಕ್ಷದವ್ರು ಬೇಕಂತ ಹೇಳಿ ಪಾಪ ಅದನ್ನ ಅಪಪ್ರಚಾರ ಮಾಡ್ತಾರೆ. ಅದು ಅದು ಕೂಡ ನೀವು ಫೈಂಡ್ ಔಟ್ ಮಾಡಿ, ಅದರಿಂದ ಏನಾದ್ರೂ ಅಲ್ಲ. ಈಗ ಅದರಿಂದ ಆಗಂಗಿದ್ರೆ ಕಂಪ್ಲೀಟ್ ಎಲ್ಲ ನಿಲ್ಸಕ್ಕೆ ನಾನು ತಯಾರಾಗಿದ್ದೀನಿ, ಗೊತ್ತಾಯ್ತಲ್ಲ. ಅಷ್ಟು ಕ್ಲಿಯರ್ ಆಗಿದ್ದೀನಿ ನಾನು ನನ್ನ ಜನರಿಗೋಸ್ಕರ, ಒಂದೇ ಒಂದು ಕ್ರಷರ್ ಓಡಿಸಕ್ ಬಿಡೋದಿಲ್ಲ ಅದರಿಂದ ಏನಾದ್ರೂ ಆಗಿದ್ರೆ. ಬಟ್ ಅದರಿಂದ ಆಗಿದೆಯಾ ಇಲ್ವ ಅನ್ನೋದು ನೀವ್ ಹೇಳ್ಬೇಕು. ಸರಿ, ಇವತ್ತು ಬೆಳಿಗ್ಗೆ ನಾವು ಒಂದು 2 ಕ್ರಷರ್ ಕಡೆ ಹೋಗಿದ್ದೀವಿ ಸರ್, ಕ್ವಾರಿ ಕಡೆ ಹೋಗಿದ್ದೀವಿ ಸರ್. ಅಲ್ಲಿನೇ ನೋಡಿದ್ರೆ ಎವ್ರಿಬಡಿ ಇಸ್ ನಾಟ್ ಕ್ಯಾರಿಂಗ್ ಔಟ್ ಕಂಟ್ರೋಲ್, ಅದನ್ನ ನಾನು ಒಪ್ಪಲ್ಲ ಲಿಂಗರಾಜ್ ಅವರೇ. ಇನ್ನ ನೀವು